ರಾಜ್ಯದಲ್ಲಿ ಚುನಾವಣೆ ಹಬ್ಬ ಮುಗಿದಿದೆ ಎಲ್ಲ ಪ್ರತಿಯೊಬ್ಬರ ನಾಗರಿಕರು ಕೂಡ ವೋಟ್ ಹಾಕಿದ್ದಾರೆ ಆದರೆ ಪ್ರತಿಯೊಬ್ಬರ ತಲೆಯಲ್ಲಿ ಕೂತಿರತಕ್ಕಂತದ್ದು ಒಂದೇ ವಿಚಾರ ರಾಜ್ಯದಲ್ಲಿ ಎಷ್ಟು ಹಣ ಸೀಸ್ ಆಗಿದೆ ಎಷ್ಟು ಮದ್ಯ ಮಾರಾಟ ಆಗಿದೆ ಸೀಸ್ ಆಗಿರತಕ್ಕಂತ ಕಪ್ಪು ಹಣನ ಏನು ಮಾಡ್ತಾರೆ ಜೊತೆಗೆ ಬಟ್ಟೆ ಕುಕ್ಕರ್ ಸೀರೆಗಳು ವಾಚ್ ಗಳು ಕೋಟಿ ಕೋಟಿ ಗಟ್ಟಲೆ ಹಣಗಳನ್ನು ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾರೆ ಇದಕ್ಕೆಲ್ಲ ಉತ್ತರ ನಾವು ಕೊಡ್ತೀವಿ ನೋಡ್ತಾ ಇರಿ ನ್ಯೂಸ್ 18 ಏನಂತಂದ್ರೆ ಮೊದಲಿಗೆ ಹಣವನ್ನ ಸೀಸ್ ಮಾಡ್ತಾರೆ ಅಧಿಕಾರಿಗಳು ದಾರಿಯಲ್ಲಿ ಎಲ್ಲೋ ಒಂದು ಕಡೆ ಕಾರ್ಗಳಲ್ಲಿ ಕರ್ಕೊಂಡು ಹೋಗ್ತಾ ಇರತಕ್ಕಂತದ್ದು ಜನರ ಜೊತೆಗೆ ಮಧ್ಯದಲ್ಲಿ ಹಣವನ್ನ ಇಟ್ಟಿರ್ತಾರೆ ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಮನೆಗಳಲ್ಲಿ ಕೋಟಿ ಕೋಟಿ ಹಣವನ್ನ ಅಂದ್ರೆ ಮತದಾರಿಗೆ ಹಂಚಕ್ಕೆ ಹಣವನ್ನ ಇಟ್ಟಿರ್ತಾರೆ ಪೊಲೀಸರು ಬಂದು ಸೀಸ್ ಮಾಡ್ತಾರೆ ಫ್ಲೈಯಿಂಗ್ ಸ್ಕ್ವಾಡ್ ಸ್ಪಾಟ್ ಗೆ ಹೋಗ್ತಾರೆ ಸ್ಪಾಟ್ ಗೆ ಹೋಗಿ ಅದನ್ನ ಸೀಸ್ ಮಾಡ್ತಾರೆ ಆ ಹಣವನ್ನ ಎಲ್ಲ ಎಲ್ಲಿಗೆ ಹೋಗುತ್ತೆ ಹಣವನ್ನ ನಂತರ ದಾಖಲೆ ಕೊಟ್ಟರೆ ಬಿಡುಗಡೆ ಮಾಡ್ತಾರೆ ಅನ್ನೋದು ಒಂದು ಕಡೆ ಜನರಲ್ಲಿ ಮಾತಾಗಿರತಕ್ಕಂತದ್ದು ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ಪೊಲೀಸರು ಎತ್ತುಕೊಂಡ್ತಾರೆ ಅದನ್ನ ಸರ್ಕಾರಕ್ಕೆ ತಲುಪಿಸಕ್ಕೆ ಬಿಡಲ್ಲ ಖಂಡಿತವಾಗ್ಲೂ ಯಾವುದು ರೀತಿಯಾದಂತ ಹಣಗಳನ್ನು ದುರುಪಯೋಗ ಪಡಿಸಿಕೊಳ್ಳಕ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಚುನಾವಣೆ ಅಧಿಕಾರಿಗಳಲ್ಲಿ ಪ್ರತಿಯೊಂದು ಹಣ ಸೀಸ್ ಆಗಿರತಕ್ಕಂತದ್ದು ಕೂಡ ವಿಡಿಯೋವನ್ನ ಮಾಡೋದಿಕ್ಕೆ ಆರೋ ಜೊತೆಗೆ ಒಬ್ಬ ಕ್ಯಾಮೆರಾಮನ್ ಇರ್ತಾರೆ ಫ್ಲೈಯಿಂಗ್ ಸ್ಕ್ವಾಡ್ ಇರ್ತಾರೆ ಜೊತೆಗೆ ಅಲ್ಲಿ ಪೊಲೀಸರು ಇರ್ತಾರೆ ಈ ಮೂರು ಜನ ಕಣ್ತಪ್ಸಿ ಯಾವುದೇ ರೀತಿಯಂತನ ಹಣವನ್ನ ಹಂಚಿಕೆ ಮಾಡ್ಕೊಳ್ಳಕ ಸಾಧ್ಯ ಇಲ್ಲ ಇನ್ನ ಅಲ್ಲಿ ಇರತಕ್ಕಂತ ಪರ್ಟಿಕ್ಯುಲರ್ ಆರೋ ಅಂದ್ರೆ ಏನೊಂದು ಆರೋ ಆಫೀಸರ್ ಏನಿರ್ತಾರೆ ರಿಜಿಸ್ಟರಿಂಗ್ ಆಫೀಸರ್ ಏನಿರ್ತಾರೆ ಅವರು ಪೊಲೀಸ್ ಅಧಿಕಾರಿಗಳ ಅಂದ್ರೆ ಸ್ಟೇಷನ್ ಗೆ ಹೋಗಿ ಭೇಟಿ ಮಾಡಿ ಒಂದು ಎಫ್ಐಆರ್ ಅನ್ನು ಹಾಕ್ತಾರೆ ಆ ಎಫ್ಐಆರ್ ಸಹ ಕೋರ್ಟ್ ಮುಖಾಂತರ ಎಷ್ಟು ಹಣ ಸೀಸ್ ಆಗುತ್ತೆ ಅದಕ್ಕೆ ವಿಡಿಯೋ ಕ್ಲಿಪ್ಪಿಂಗ್ ಅನ್ನು ಕೊಟ್ಟು ಪ್ರತಿಯೊಂದು ದಾಖಲಾತಿ ಸಮೇತ ಎಫ್ಐಆರ್ ಅನ್ನು ಮಾಡಲೇಬೇಕು ಇದು ಚುನಾವಣಾ ಆಯೋಗದ ಒಂದು ರೂಲ್ಸ್ ಆಗಿರತಕ್ಕಂತದ್ದು ಖಂಡಿತವಾಗ್ಲೂ ರಾಜ್ಯದಲ್ಲಿ ಸಾಕಷ್ಟು ಕೋಟಿ ಗಟ್ಟಲೆ ಹಣವನ್ನ ಸೀಸ್ ಮಾಡಿರತಕ್ಕಂತದ್ದು ಒಂದಲ್ಲ ಎರಡಲ್ಲ ಬರೋಬ್ಬರಿ 50 ರಿಂದ 60 ಕೋಟಿಗೂ ಹೆಚ್ಚು ನಗದುಗಳನ್ನು ಅಧಿಕಾರಿಗಳು ಜಪ್ತಿ ಮಾಡಿರತಕ್ಕಂತದ್ದು ಯಾವ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಹಣವನ್ನ ಜಪ್ತಿ ಮಾಡಿದರೆ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಚಿನ್ನವನ್ನ ಜಪ್ತಿ ಮಾಡಿರತಕ್ಕಂತದ್ದು ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಎಣ್ಣೆ ಅಂದ್ರೆ ಮದ್ಯವನ್ನ ಸೀಸ್ ಮಾಡಿರತಕ್ಕಂತದ್ದು ಮತ್ತೆ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಮಾದಕ ವಸ್ತುಗಳನ್ನು ಸೀಸ್ ಮಾಡಿರತಕ್ಕಂತದ್ದು ಇದೆಲ್ಲವನ್ನ ಕೂಡ ನಾನು ಇಂಚಿಂಚಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ ಜನರಿಗೆ ಸಾಕಷ್ಟು ಒಂದು ಕುತೂಹಲ ಇರುತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚುನಾವಣಾ ಅಂದ್ರೆ ಏಪ್ರಿಲ್ 28 27ನೇ ತಾರೀಕು ನೀತಿ ಸಂಹಿತೆ ಜಾರಿ ಆಗುತ್ತೆ ಆ ಜಾರಿಯಾದ ಬೆನ್ನಲ್ಲೇ ಸಾಕಷ್ಟು ಜನ ಏನೊಂದು ಚುನಾವಣಾ ಆಯೋಗದಿಂದ ಕಣ್ ತಪ್ಪಿಸ್ಕೊಂಡು ಹಣವನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಲ್ಲಿ ಅದು ತಗೊಂಡೋಗ್ಬೇಕು ಇದು ತಗೊಂಡೋಗ್ಬೇಕು ಅಂತ ಹೋದವ್ರದ್ದು ಸಾಕಷ್ಟು ಕಡೆ ಕೋಟಿ ಗಟ್ಟಲೆ ಸೀಸ್ ಮಾಡ್ತಾರೆ ಚುನಾವಣಾ ಆಯೋಗ ಆಯೋಜನೆ ಮಾಡಿರ್ತಕ್ಕಂಥ ಚೆಕ್ಕಿಂಗ್ ಪಾಯಿಂಟ್ಗಳನ್ನು ಕಣ್ ತಪ್ಪಿಸಿ ಮೀರಿ ಹಂಚಿಕೆ ಆದರೆ ನಿಜಕ್ಕೂ ಕೂಡ ಅದು ಎಲ್ಲೋ ಒಂದು ಕಡೆ ಅಧಿಕಾರಿಗಳ ಒಂದು ದುರುಪಯೋಗ ಪಡಿಸ್ಕೊಂಡಿದ್ದಾರೋ ಅಥವಾ ಅಧಿಕಾರಿಗಳಿಗೆ ಯಾಮರ್ಸಿ ಬೇರೆ ಯಾವ ಮಾರ್ಗದಲ್ಲಿ ಹೋಗಿ ಹಂಚಿದರೋ ಗೊತ್ತಿಲ್ಲ ಖಂಡಿತವಾಗ್ಲೂ ಸೀಸ್ ಆಗಿರತಕ್ಕಂಥ ಹಣವನ್ನು ಎಲ್ಲವೂ ಕೂಡ ಸರ್ಕಾರಕ್ಕೆ ಒಂದು ಹೋಮ್ ಆಫೀಸ್ ಅಂತ ಏನು ಹೇಳ್ತೀವಿ ಅಲ್ಲಿಗೆ ತಲುಪಿಸ್ತಾರೆ ಅಧಿಕಾರಿಗಳು ಯಾವ ಒಂದು ರೂಪಾಯಿ ಕೂಡ ಅಧಿಕಾರಿಗಳಿಗೆ ಸೇರುವಂಥದ್ದು ಅವಕಾಶ ಇರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಇಂಚಿಂಚಾಗಿ ಎಲ್ಲವೂ ಕೂಡ ರೆಕಾರ್ಡ್ ಆಗುತ್ತೆ ಅಲ್ಲಿರ್ತಕ್ಕಂಥ ಕ್ಯಾಮ್ರಾದಲ್ಲಿ ಇನ್ನು ಮೊದಲಿಗೆ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನಗದು ಹಣ ಗೋಲ್ಡ್ ಸಿಲ್ವರ್ ಹಾಗೂ ಏನೊಂದು ಮದ್ಯ ಮಾರಾಟ ಆಗಿದೆ ಇನ್ನು ಮಾದಕ ವಸ್ತುಗಳು ಸೀಸ್ ಆಗಿದೆ ಅಂತಂದರೆ ಮೊದಲ ಸ್ಥಾನ ಹಿಡ್ಕೊಂಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಅದು ಚಿತ್ರದುರ್ಗ ಜಿಲ್ಲೆ ಅಂತಲೇ ಹೇಳ್ಬೋದು ಯಾಕೆಂತ ಹೇಳಿದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ 14.84 ಕೋಟಿಯಷ್ಟು ಚಿನ್ನವನ್ನು ಸೀಸ್ ಮಾಡಿದ್ದಾರೆ ಒಂದೇ ದಿನದಲ್ಲಲ್ಲ ಇದು ಓವರ್ಆಲ್ ಆಗಿ ಪಿರಿಯಡ್ ಆಫ್ ಅಂದರೆ ಏಪ್ರಿಲ್ 28ನೇ ತಾರೀಕಿಂದ ಮೇ 9ನೇ ತಾರೀಕುವರೆಗೂ ಕೂಡ 14 ಕೋಟಿ ಚಿನ್ನ ಅಂತಂದರೆ ನಿಜಕ್ಕೂ ಕೂಡ ಅದು ಹೇಳೋಕ್ಕೆ ಆಗಲ್ಲ ಅಷ್ಟು ಕೆಜಿಗಳು ಚಿನ್ನವನ್ನು ಸೀಸ್ ಮಾಡಿರ್ತಕ್ಕಂಥದ್ದು ಇನ್ನು ಅದೇ ರೀತಿಯಾಗಿ ನಗದು ಹೋದರೆ 81 ಲಕ್ಷ ಸೀಸ್ ಮಾಡಿದೆ ಅಂದರೆ ಎಲ್ಲೋ ಒಂದು ಕಡೆ ದುಡ್ಡು ಹಂಚ್ಲಿಕ್ಕೆ ಹೋಗಿರ್ತಕ್ಕಂಥದ್ದು ಇದು ಗಾಡಿಗಳಲ್ಲಿ ಸೀಸ್ ಮಾಡಿರೋದಲ್ಲ ಅಥವಾ ಒಂದು ರೂಮಲ್ಲಿ ಇಟ್ಟಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ದುಡ್ಡಲ್ಲ ಈ ಜೋಬಲ್ಲಿ ಒಂದು 50,000 ಮೇಲೆ ಜೋಬಲ್ಲಿ 1 ಲಕ್ಷ 2 ಲಕ್ಷ ಮತದಾರರಿಗೆ ಕೊಡುವಂಥ ಟೈಮಲ್ಲಿ ಫ್ಲೈಯಿಂಗ್ ಸ್ಕ್ವಾಡ್ ಹೋಗಿ ಸೀಸನ್ನ ಮಾಡಿರ್ತಾರಲ್ಲ ಅದು 81 ಲಕ್ಷ ರೂಪಾಯಿ ಅಂತ ಗೊತ್ತಾಗಿರ್ತಕ್ಕಂಥದ್ದು ಇನ್ನು ಮಾದಕ ವಸ್ತುಗಳು ಆದರೆ ಸುಮಾರು 1,000 ಕೋಟಿ ಅಂತ ಹೇಳ್ತಾ ಇದ್ದಾರೆ ನಿಜಕ್ಕೂ ಕೂಡ ಅದು ಎಷ್ಟರ ಮಟ್ಟಿಗೆ ಅದು ಸೀಸ್ ಮಾಡಿದರೆ ಅನ್ನೋದು ಕೂಡ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು ಇನ್ನು ಚಿನ್ನ ಆಯಿತು ಬೆಳ್ಳಿ ಇನ್ನು ಬಂದರೆ 10.98 ಕೆ ಜಿ ಅಂದರೆ 10.98 ಕೆ ಜಿ ಅಂದರೆ
ಆದರೆ 10 kg 98 gram ಸೀಸ್ ಮಾಡಿದ್ರೆ ಸದ್ಯಕ್ಕೆ ನಾ ಬೆಳ್ಳಿಯನ್ನ ಅದು ಯಾರು ಕೊಡೋಕೋ ತಂದಿದಾರೋ ಅಥವಾ ಗಾಡಿಯಲ್ಲಿ ಎಲ್ಲಿಂದ ತಗೊಂಡು ಹೋಗ್ತಾ ಇದಾರೋ ಅನ್ನೋ ರೀತಿಯಲ್ಲಿ ಅಧಿಕಾರಿಗಳು ಸೀಸ್ ಮಾಡಿರ್ತಕ್ಕಂಥದ್ದು. ಇನ್ನು ಎರಡನೇ ಸ್ಥಾನಕ್ಕೆ ಹೋದದಾದರೆ ಮಂಡ್ಯಗೆ ಬಂದಿದೆ. ಮಂಡ್ಯದಲ್ಲಿ 3.48 crore ಆ ನಗದು ಹಣವನ್ನು ವಶಪಡಿಸ್ಕೊಂಡಿರ್ತಕ್ಕಂಥದ್ದು. ಅದನ್ನು ಕೂಡ ಬೇರೆ ಎಲ್ಲೋ ಒಂದು ಕಡೆಗೆ ಆ ಕಾರಲ್ಲಿ ಸಾಗಿಸ್ಬೇಕಾದ್ರೆ ಅಥವಾ 2-wheeler ಹೋಗಬೇಕಾದ್ರೆ ಚೆಕ್ ಮಾಡಬೇಕಾದ್ರೆ 100,000 rupees ಸಿಕ್ಕಿರ್ತಕ್ಕಂಥದ್ದು. ಅದೆಲ್ಲವನ್ನು ಕೂಡ ಸೀಸ್ ಮಾಡಿದರೆ ಮಂಡ್ಯದಲ್ಲಿ. ಅದರ ಜೊತೆಗೆ ಮದ್ಯದ ಲೀಟರ್ ಅಂದರೆ ಲೀಟರ್ಗಳಲ್ಲಿ ನಾವು ಹೇಳೋದಾದರೆ ಸುಮಾರು 10,000 liters ಸಿಕ್ಕಿರ್ತಕ್ಕಂಥದ್ದು. ಹೆಂಗೆ ನಾವು ಕ್ವಾರ್ಟರ್ 60-90 ಅಂತ ಏನು ಹೇಳ್ತೀವಿ ಆ ರೀತಿಯಾಗಿ 10,000 liters ಸೀಸ್ ಮಾಡಿದರೆ ಮಂಡ್ಯದಲ್ಲಿ. ಇನ್ನು ಅದೇ ರೀತಿಯಾಗಿ ಡ್ರಗ್ಸ್ಗಳನ್ನು ಅಂದರೆ ಮಾದಕ ವಸ್ತುಗಳನ್ನು ಹೇಳೋದಾದರೆ ಸುಮಾರು 1.805 kg ಅಂದರೆ 1 kg 805 gram ಕಿಲೋಗ್ರಾಮ್ಗಳಲ್ಲಿ ಅವರ ಸೀಸ್ ಮಾಡಿರ್ತಕ್ಕಂಥದ್ದು. ಇನ್ನು ಈ ಮದ್ಯವನ್ನು ಅಂದರೆ ಈ ಮದ್ಯ ಅಂದರೆ ಎಣ್ಣೆ ಒಂದು ಬಿಟ್ಟು ಈ ಮಾದಕ ವಸ್ತುವನ್ನು ಹೇಗೆ ತರಿಸ್ತಾ ಇದ್ರು ಜನರು ಅಂದರೆ ನಿಜಕ್ಕೂ ಕೂಡ ಅದೊಂದು ರೋಚಕ ಕಥೆ ಅಂತಲೇ ಹೇಳ್ಬೋದು. ಈ ಆಂಧ್ರ ಬಾರ್ಡ್ರಿಂದ ನೇರವಾಗಿ ಕರ್ನಾಟಕಕ್ಕೆ ಬರುತ್ತೆ. ಕರ್ನಾಟಕದಲ್ಲಿ ಬಂದು ಟ್ರೈನಿನ ವೀಲಿನ ಕೆಳಗಡೆ ಅದನ್ನು ಇಟ್ಟಿರ್ತಕ್ಕಂಥದ್ದು. ಆ ವೀಲ್ ಕೆಳಗಡೆ ಇಟ್ಟು ಅದನ್ನು ರಾಜ್ಯದ ಒಳಗಡೆ ಎಂಟ್ರಿ ಕೊಡಿಸ್ತಾರೆ. ಈ ರೀತಿಯಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಒಟ್ಟು ಅಂದರೆ ಓವರ್ಆಲ್ ಪೀರಿಯಡ್ ಆಫ್ ಟೈಮ್ ಎಲೆಕ್ಷನ್ ನೀತಿ ಜಾರಿ ಸಂಹಿತೆ ಶುರುವಾಗಿ ಎಂಡ್ ಆಗೋ ತನಕ ಸುಮಾರು ಇಲ್ಲಿವರೆಗೂ ಕೂಡ ಚಿನ್ನ ಸಿಕ್ಕಿರ್ತಕ್ಕಂಥದ್ದು. 91.96 crore ಚಿನ್ನ ಪತ್ತೆ ಮಾಡಿರ್ತಕ್ಕಂಥ ಅಧಿಕಾರಿಗಳು. ಇನ್ನು ಬೆಳ್ಳಿ ಆದರೆ 4.5 crore ಅಷ್ಟು ಬೆಳ್ಳಿಯನ್ನು ಸೀಸ್ ಮಾಡಿರ್ತಕ್ಕಂಥದ್ದು. ನಗದು ಆದರೆ 147.46 crore ಅಷ್ಟು ನಗದನ್ನು ಸೀಸ್ ಮಾಡಿರ್ತಕ್ಕಂಥದ್ದು. ಅಂದರೆ ಇದು ಕೇವಲ ಒಂದು ಕಡೆ ಎರಡು ಕಡೆ ಅಲ್ಲ, ಇದೆಲ್ಲವೂ ಕೂಡ ರಾಜ್ಯದಲ್ಲಿ ಸೀಸ್ ಆಗಿರ್ತಕ್ಕಂಥ ನಾವು ಬರೋಬ್ಬರಿ ಲೆಕ್ಕಾಚಾರವನ್ನು ಹೇಳ್ತಾ ಇರ್ತದ್ದು. ನಿಜಕ್ಕೂ ಕೂಡ ಇದೊಂದು ಶಾಕಿಂಗ್ ಅಂತಲೇ ಹೇಳ್ಬೋದು. ಅಧಿಕಾರಿಗಳು ಕೂಡ ಬೆಚ್ಚ ಬಿದ್ದಿದ್ದಾರೆ, ಇಷ್ಟು ಹಣ ಸೀಸ್ ಆಗಿದೆ. ಎಲೆಕ್ಷನ್ ಟೈಮಲ್ಲಿ ಇಷ್ಟು ಹಣ ಸೀಸ್ ಆಗುತ್ತಾರೆ, ಎಲೆಕ್ಷನ್ ಇಲ್ದಿರೋ ಟೈಮಲ್ಲಿ ಇನ್ನೆಷ್ಟು ಮಾತ್ರ ಹಣವನ್ನು ತಗೊಂಡು ಜನರು ಓಡಾಡ್ತಾ ಇರ್ತಾರೆ. ಹಾಗಾದರೆ ಮಧ್ಯಮ ವರ್ಗದವರಾಗೇ ಇರ್ತಾರೆ. ಎಷ್ಟು ದುಡಿದ್ರು ಕೂಡ ಟ್ಯಾಕ್ಸ್ ರೂಪದಲ್ಲಿ ಕಟ್ಟಲೇಬೇಕು. ಆಗ ಬಡವನು ಬಡವರಾಗೇ ಇರ್ತಾರೆ. ಎಲ್ಲೋ ಒಂದು ಕಡೆ ಶ್ರೀಮಂತಗಳು ತಾವು ಗೆಲ್ಲೋದಕ್ಕೆ ಈ ರೀತಿಯಾಗಿ ಹಣವನ್ನು ಹಂಚ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಾನು ಆಟದಲ್ಲಿ ಗೆಲ್ಲಲೇಬೇಕು ಅಂತೇಳಿ ಇಷ್ಟು ಹಣವನ್ನು ಸೀಸ್ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ. ಇನ್ನು ಇದ್ರ ಜೊತೆಗೆ ವಿದೇಶಿ ಕರೆನ್ಸಿ ಕೂಡ ಸಿಕ್ಕಿರ್ತಕ್ಕಂಥದ್ದು. 9.93 crore ವಿದೇಶಿ ಕರೆನ್ಸಿ ನಮ್ಮ ರಾಜ್ಯದಲ್ಲಿದೆ. ಎಲ್ಲ ಇಲ್ಲೀಗಲ್ ಆಗಿ ಸಿಕ್ಕಿದೆಯಾ, ಲೀಗಲ್ ಆಗಿ ಸಿಕ್ಕಿದೆಯಾ, ಎಕ್ಸ್ಪ್ಲನೇಷನ್ ಅನ್ನು ಅಧಿಕಾರಿಗಳು ಕೇಳಿದ್ದಾರೆ. ಇದೆಲ್ಲವೂ ಕೂಡ ನಿಮ್ಗೆ ಹೇಗೆ ಬಂತು ವಿದೇಶಿ ಕರೆನ್ಸಿಗಳು ನಮ್ಮ ರಾಜ್ಯದಲ್ಲಿ 9 crore ಅಂದರೆ ಏನು ಸುಮ್ಮನೆನಾ? ಅದು ಡಾಲರ್ಗಳ ಲೆಕ್ಕದಲ್ಲಿ ಹೋದರೆ 400 crore ವ್ಯವಹಾರ ಆಗುತ್ತೆ. ಇದು ನಿಜಕ್ಕೂ ಕೂಡ ಹೇಗೆ ತೊಗೊಂಬರ್ತಾರೆ? ಮನೆಯಲ್ಲಿ ಯಾಕೆ ಸ್ಟಾಕ್ ಇಟ್ಕೊಂತಾರೆ ವಿದೇಶಿ ಕರೆನ್ಸಿಗಳು? ಇವರೆಲ್ಲಾದರೂ ಊರಿಗೆ ಹೋಗ್ಬೇಕಾದ್ರೆ ವಿದೇಶಿ ಕರೆನ್ಸಿಗಳನ್ನು ತೊಗೊಂಡು ಇಲ್ಲಿಂದ ಅಲ್ಲಿ ಯಾಕೆ ಎಕ್ಸ್ಚೇಂಜ್ ಮಾಡೋದಕ್ಕಂತೇಳಿ ಮೊದಲೇ ತಂದು ಸ್ಟಾಕ್ ಇಟ್ಕೊಂತಾರೆ? ಏನಾದರೂ ಒಂದು ಮದ್ಯದರ ಅಥವಾ ನಾವು ಅಲ್ಲೋಗಿ ಲೈನಲ್ಲಿ ಯಾಕೆ ನಿಲ್ಲಬೇಕು? ಇಲ್ಲಿಂದಲೇ ತೊಗೊಂಡೋಗೋಣ, ಇನ್ನು 3 ತಿಂಗಳಿಗೆ USA ಹೋಗಬೇಕು, ಯುರೋಪ್ಗೆ ಹೋಗಬೇಕು ಅಂತೇಳಿದ್ರೆ ಯಾಕೆ ಎಕ್ಸ್ಚೇಂಜ್ ಮಾಡ್ಕೊಬೇಕು? ಆಗಿನ ರೇಟಿಗೆ ತೊಗೊಂಡು ಪರ್ಚೇಸ್ ಮಾಡ್ಕೊಂಡು ಹೋಗೋಣ ಅಂತ ಮನೆಯಲ್ಲೇ ಮುಂಚೆನೇ ಸ್ಟಾಕ್ ಇಡ್ತಾರೆ. ಆ ರೀತಿಯಲ್ಲಿ ಕನ್ಫ್ಯೂಷನ್ ಆಗಿಬಿಟ್ಟಿದ್ದಾರೆ ಅಧಿಕಾರಿಗಳು. ಎಲ್ಲಿಂದ ಬಂತು ಇಷ್ಟೊಂದು ಅಧಿಕಾರಿಗಳು? ಎಕ್ಸ್ಪ್ಲನೇಷನ್ ಕೇಳ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ದಾಖಲೆಯನ್ನು ಕೊಟ್ಟು ನಿಮ್ಮ ವಿದೇಶಿ ಕರೆನ್ಸಿಗಳನ್ನು ಬಿಟ್ಕೊಂಡೋಗಿ ಅಂದರೆ ಬಿಡಿಸ್ಕೊಂಡು ಹೋಗಿ ಅನ್ನೋ ರೀತಿಯಲ್ಲಿ. ಇನ್ನು ಮದ್ಯ ಮಾರಾಟ ಹೋದರೆ ನಿಜಕ್ಕೂ ಕೂಡ 31.5 crore ಮದ್ಯ ಮಾರಾಟವನ್ನು ವಶಪಡಿಸ್ಕೊಂಡಿರ್ತಕ್ಕಂಥದ್ದು. ಯಾವ ರೀತಿ ಅಂದರೆ ನಿಜಕ್ಕೂ ಕೂಡ ಆಶ್ಚರ್ಯ ಸಂಗತಿ ಏನಂತಂದರೆ ಇಷ್ಟೆಲ್ಲ ಬರೀ ಎಲೆಕ್ಷನ್ ಟೈಮಲ್ಲಿ ಸಿಕ್ಕಿದ್ರೆ ಇನ್ನು ರೆಗ್ಯುಲರ್ ಆಗಿ ಯಾವ ರೀತಿ ಪತ್ತೆ ಮಾಡ್ಬೋದು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಅಥವಾ ಇದಕ್ಕೆ ಒಂದು ಸ್ಪೆಷಲ್ ಟೀಮನ್ನು ಇಟ್ಟರೆ ವಸ್ತುಗಳನ್ನು ಎಲ್ಲಿಂದ ಎಲ್ಲಿಗೆ ಸಾಗಿಸ್ತಾ ಇದ್ದಾರೆ, ಇಲ್ಲೀಗಲ್ ಆಗಿ ಏನೊಂದು ಐಡೆಂಟಿಫೈ ಆಗಿರ್ತಕ್ಕಂಥ ವಸ್ತುಗಳು ಇವೆಲ್ಲವೂ ಕೂಡ ಎಷ್ಟು ಸಾಧಿಸ್ಬೋದು ನಮ್ಮ ರಾಜ್ಯದಲ್ಲಿ? ಇದರ ಕುಮ್ಮಕ್ಕೆ ಯಾರಿರ್ಬೋದು? ನಿಜಕ್ಕೂ ಕೂಡ ಎಲೆಕ್ಷನ್ ಟೈಮಲ್ಲೇ ಇಷ್ಟು ಕೋಟಿಗಳು ಪತ್ತೆ ಆಗಿದರೆ ಇನ್ನು ಎಲೆಕ್ಷನ್ ಇಲ್ದಿದ್ದಾಗ ಎಷ್ಟು ಕೋಟಿಗಳು ಟ್ರಾನ್ಸಾಕ್ಷನ್ ಆಗುತ್ತೆ ಅನ್ನೋದು ಕೂಡ ಕುತೂಹಲ ಎಬ್ಬಿಸ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಎಲೆಕ್ಷನಲ್ಲಿ ಏನು ನೀತಿ ಸಂಹಿತೆ ಜಾರಿ ಆಗಿದ್ದಾಗಿಂದನೂ ಕೂಡ ಅಂದರೆ 27-28 April ಎಲೆಕ್ಷನ್ ಕಮಿಷನರ್ ರಾಜ್ಯಕ್ಕೆ ಆಗಮಿಸಿ ವಿಧಾನಸೌಧದಲ್ಲಿ IAS ಆಫೀಸರ್ಸು ಪೊಲೀಸ್ ಆಫೀಸರ್ಸ್ಗಳ ಜೊತೆಗೆ ಮೀಟಿಂಗ್ಗಳು ಬೆಳಗ್ಗೆ 9 ಗಂಟೆಗೆ ಶುರು ಆಗುತ್ತೆ. ಎಲ್ಲ ವಲಯದ SPಗಳು ಆಗಮಿಸ್ತಾರೆ, IAS ಆಫೀಸರ್ಸ್ಗಳು ಒಂದು ಕಡೆ ಇರ್ತಾರೆ, ಎಲ್ಲರೂ ಕೂಡ ಮೀಟಿಂಗಲ್ಲಿ ಇದ್ದು ಕೊನೆಗೂ ಇಷ್ಟು ಕೋಟಿಗಳು ಸೀಸ್ ಆಗಿದೆ ಅಂತಂದರೆ ಇನ್ನು ಎಲೆಕ್ಷನ್ ಕಮಿಷನರ್ ಬರದೆ ಎಲೆಕ್ಷನ್ ಇಲ್ಲದೇ ಇದ್ದಾಗ ಇನ್ನೆಷ್ಟು ಕೋಟಿಗಳು ಸೀಸ್ ಮಾಡೋದು ಅಧಿಕಾರಿಗಳು? ಮನ್ಸ್ ಮಾಡಿದ್ರೆ ಖಂಡಿತವಾಗ್ಲೂ ಈ ಇಲ್ಲೀಗಲ್ನ ತಡಿಬೋದು. ಒಟ್ಟಾರೆಯಾಗಿ ಹೇಳ್ತೀನಿ, ಎಷ್ಟೇ ಮನುಷ್ಯ ಕಷ್ಟಪಟ್ಟು ಮಧ್ಯವರ್ತಿಯ ಒಬ್ಬ ಸಾಮಾನ್ಯ ಪ್ರಜೆ ಎಷ್ಟು ಕಷ್ಟಪಟ್ಟರು ಕೂಡ ಈ ರೀತಿಯಾಗಿ ಇಲ್ಲೀಗಲ್ ಆಗಿ ಸುಮಾರು ಕೋಟಿಗಳು ಸಂಪಾದನೆ ಮಾಡ್ತಾರೆ ಈ ದಾರಿ ಹಿಡಿದ್ರೆ. ನಿಜಕ್ಕೂ ಕೂಡ ಇದು ಖಂಡನೀಯ. ದಯವಿಟ್ಟು ಒಂದು ಹೇಳ್ತೀನಿ ಏನಂತಂದರೆ,
ಈ ರಾಜ್ಯದಲ್ಲಿ ಚುನಾವಣೆ ನೀತಿ ಸಂಹಿತೆಯಲ್ಲಿ ಇಷ್ಟು ಕೋಟಿಗಳು ಸಿಕ್ಕಿರೋದ್ರಿಂದ ಇನ್ನ ಮುಂದಕ್ಕೆ ಏನಾದರೂ ಅಧಿಕಾರಿಗಳು ಬೇರೆ ಬೇರೆ ರೀತಿಯಲ್ಲಿ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತ ಏನಾದರೂ ಪ್ಲಾನ್ ಮಾಡಿದ್ರೆ ಖಂಡಿತವಾಗ್ಲೂ ಮಾಡಿದಾಗ ಕೋಟಿಗಳಿರಲ್ಲ, ಎಲ್ಲರೂ ಕೂಡ ಬಡವರು ಕೂಡ ಶ್ರೀಮಂತನಾಗಕ್ಕೆ ಬಯಸ್ತಾನೆ, ಮಧ್ಯವರ್ತಿನೂ ಕೂಡ ಶ್ರೀಮಂತನಾಗಕ್ಕೆ ಬಯಸ್ತಾನೆ. ಇಲ್ಲ ಅಂತಂದರೆ ಈಗಿರೋ ಸ್ಥಾನದಲ್ಲಿ ಹಾಗೇ ಇರ್ತಾರೆ, ಯಾರೂ ಕೂಡ ಮುಂದಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ. ರಾಜ್ಯದಲ್ಲಿ ಈ ರೀತಿಯಾಗಿ ಕೋಟಿ ಕೋಟಿಗಳು ಪತ್ತೆ ಹಚ್ಚಿದ್ದಾರೆ. ಜಸ್ಟ್ ಒಂದು ಫ್ಲೈಯಿಂಗ್ ಸ್ಕ್ವಾಡ್ ಆಗಿರ್ಬೋದು, ಆರ್ ಓಗಳಾಗಿರ್ಬೋದು, ಪೊಲೀಸ್ ಅಧಿಕಾರಿಗಳಿರ್ಬೋದು, ಈ ಮೂರು ಜನದಿಂದ ಇಷ್ಟು ಕೋಟಿಗಳು ಇಲ್ಲಿಯವರು ಕೂಡ ಪತ್ತೆ ಆಗಿರ್ತಕ್ಕಂಥದ್ದು.